जय श्री राम। विश्व हिंदू परिषद् बजरंग दल तिप्टूर वतियिंद श्री गुरु दत्तात्रेय जयंती मत्तु दत्तपादिके दर्शन के सकलवु सिद्धगोंडिदे। ಮೊದಲಿಗೆ ನಾವೆಲ್ಲರೂ ಶ್ರೀ ಗುರು ದತ್ತಾತ್ರೇಯರ ಕುರಿತು ತಿಳಿದುಕೊಳ್ಳೋಣ. ದತ್ತಾತ್ರೇಯ ಪದದ ಅರ್ಥ ಹಾಗೆ ದತ್ತಾತ್ರೇಯ ಅಂತ ಬರಲಿಕ್ಕೆ ಕಾರಣ ದತ್ತ ಮತ್ತು ಆತ್ರೇಯ ಎರಡೂ ಕೂಡ ಸೇರಿ ದತ್ತಾತ್ರೇಯ ಅಂತ ಹೆಸರಾಗಿದೆ. ಅಂದರೆ ದತ್ತ ಆತ್ರೇಯ ಮಗ ಆತ್ರೇಯ. ದತ್ತ ಅಂದರೆ ಕೊಡುವುದು ಎಂದರ್ಥವಂತೆ. ಹಾಗಾಗಿ ಇಲ್ಲಿ ದತ್ತನು ತನ್ನನ್ನು ತಾನೇ ಅತ್ರಿ ಅನುಸೂಯ ದೇವಿಯವರಿಗೆ ಕೊಟ್ಟುಕೊಂಡು ದತ್ತನಾದನು. ಅತ್ರಿಗಳು ಮಹಾ ಋಷಿ ಮುನಿಗಳು. ಇವರು ಬ್ರಹ್ಮನ ಏಳು ಮಕ್ಕಳಲ್ಲಿ ಒಬ್ಬರಾಗಿರ್ತಾರೆ. ಈ ಜಗತ್ತಿನ ಸೃಷ್ಟಿಗಾಗಿ ತಪಸ್ಸು ಮಾಡಿರ್ತಕ್ಕಂಥ ಸಂದರ್ಭ ಈತನ ಹೆಂಡತಿ ಶ್ರೀ ಮಾತೆ ಅನುಸೂಯೆ ಮಹಾಪತಿವ್ರತೆ ಆಗಿರ್ತಾರೆ. ಮಹಾರಾಷ್ಟ್ರದ ಅದೇ ಊರಿನಲ್ಲಿ ಮತ್ತೊಬ್ಬ ಪತಿವ್ರತೆ ಇರ್ತಾರೆ, ಅವರ ಹೆಸರು ಸುಮತಿ. ಆಕೆಯ ಗಂಡ ಕೌಶಿಕ ತಪ್ಪು ದಾರಿಯನ್ನು ಹಿಡಿದು ಸುಮತಿಯನ್ನು ಬಿಟ್ಟು ಹೊರಟೋಗ್ತಾನೆ. ಕೌಶಿಕನಿಗೆ ವಿಪರೀತ ಕಾಯಿಲೆಯಾಗಿ ಮೈಯೆಲ್ಲ ಹುಣ್ಣಾಗಿ ಮತ್ತೆ ಸುಮತಿಯ ಬಳಿ ಬರ್ತಾನೆ. ಆಕೆ ಕ್ಷಮಾದಾನವಿಟ್ಟು ಆಕೆ ಒಳ್ಳೆ ಗುಣದಿಂದ ಆ ಹುಣ್ಣುಗಳನ್ನೆಲ್ಲ ತೊಳೆದು ಔಷಧಿಯನ್ನು ಹಾಕಿ ತನಗೆ ಆಹಾರವನ್ನು ಕೊಡ್ತಾಳೆ. ಅವನಿಗೆ ನೆಡಲಿಕ್ಕೂ ಆಗ್ತಿರಲ್ಲ. ಸಂಜೆ ಸಮಯ ತನ್ನ ಹೆಗ್ಲು ಕೊಟ್ಟು ಕುಳಿಸಿಕೊಂಡು ಕರ್ಕೊಂಡು ಹೋಗ್ತಿರ್ತಕ್ಕಂಥ ಸಂದರ್ಭ, ಇದೇ ಸಂದರ್ಭದಲ್ಲಿ ಆ ಊರಿನಲ್ಲಿ ಒಂದು ಘಟನೆ ನಡೆಯುತ್ತೆ. ದೊಡ್ಡ ಅಪರಾಧ ಮಾಡಿದವನಿಗೆ ಮರಣದಂಡನೆ ವಿಧಿಸಲಾಗಿರುತ್ತೆ. ಆದರೆ ಆತ ತಪ್ಪಿಸ್ಕೊಂಡಿರ್ತಾನೆ. ಇಂಥ ಸಂದರ್ಭದಲ್ಲಿ ಅಪರಾಧಿ ಅಂತ ಕಂಡಾಗ ರಾಜಭಟರು ಇನ್ನೊಬ್ಬನ ಕರ್ತಂದು ರಾಜನ ಮುಂದೆ ನಿಲ್ಲಿಸ್ತಾರೆ. ರಾಜ ಆಲೋಚಿಸದೆ ನೇರವಾಗಿ ಅವ್ರನ್ನೂ ಕೂಡ ಶೂಲಕ್ಕೆ ಏರಿಸಲಿಕ್ಕೆ ಅಪ್ಪಣೆ ಕೊಡ್ತಾನೆ. ರಾಜಾಜ್ಞೆ ಮೀರದಂತೆ ಶೂಲಕ್ಕೆ ಏರಿಸಲಾಗುತ್ತೆ ಆತನ್ನು. ರಾಜ ಸ್ವಲ್ಪವೂ ಯೋಚಿಸದೆ ಈ ಒಂದು ಆಜ್ಞೆನ ಇಡ್ತಾನೆ. ಆದರೆ ಆಜ್ಞೆ ಬಿತ್ತ ನಂತರ ಗೊತ್ತಾಗುತ್ತೆ ಆತ ಮಾಂಡವ್ಯನೆಂಬ ಋಷಿ. ಆತನ ಯೋಗ ಬಲದಿಂದ ಶೂಲದ ಮೇಲೆ ಸಾಯದೆ ನೇತಾಡ್ತಿರ್ತಾನೆ. ಅಲ್ಲೇ ಕತ್ತಲಲ್ಲಿ ಬರ್ತಿದ್ದಂಥ ಸುಮತಿಯ ಪತಿ ಕೌಶಿಕನ ಕಾಲು ಶೂಲಕ್ಕೆ ತಾಗುತ್ತೆ. ಇದರಿಂದ ಕೋಪಗೊಂಡಿದ್ದ ಋಷಿ ಹೇಳ್ತಾನೆ, ಶಾಪ ಇಡ್ತಾನೆ, ಈ ಶೂಲಕ್ಕೆ ಕಾಲು ತಾಗಿಸಿಕೊಂಡವನು ಸೂರ್ಯ ಹುಟ್ಟಿದೊಡನೆ ಸಾಯಲಿ ಅಂತ. ಈ ಥರ ಶಾಪ ಕೊಟ್ಟ ನಂತರದಲ್ಲಿ ಸುಮತಿ ಪತಿಯನ್ನು ಸರ್ವಸ್ವಂತ ನಂಬಿರ್ತಾಳೆ. ಹಾಗಾಗಿ ಆತನನ್ನು ಉಳಿಸ್ಕೋಬೇಕಾಗಿರುತ್ತೆ. ಸುಮತಿ ಶಾಪ ಇಡ್ತಾರೆ, ಎಲೆ ಸೂರ್ಯನೇ ನೀನು ಉದಯಿಸಬೇಡ, ನನ್ನ ಮಾತು ಮೀರಿದರೆ ನೀನು ಸುಟ್ಟು ಬೀಳುವೆ. ಈ ರೀತಿ ಒಂದು ಶಾಪ ಇಡ್ತಾರೆ. ಪತಿವ್ರತೆಯ ಶಕ್ತಿ ಮಹತ್ತಾದದ್ದು, ಹಾಗಾಗಿ ಶಾಪಕ್ಕೆ ಎದುರಿ ಸೂರ್ಯ ಹುಟ್ಟಲೇ ಇಲ್ಲ ಅಂತ. ಜಗತ್ತೇ ಕತ್ಲಾಯಿತು, ಗಿಡ ಮರ ಪ್ರಾಣಿ ಕ್ರಿಮಿ ಕೀಟಗಳಿಗೆ ತುಂಬ ತೊಂದರೆ ಆಗಿ ಸಾವು ನೋವುಗಳು ಸಿಕ್ಕಾಪಟ್ಟೆ ಸಂಭವಿಸ್ತು, ಊಟಕ್ಕೂ ಸಮಸ್ಯೆ ಆಗುವಂಥ ಸ್ಥಿತಿ, ಎಲ್ಲ ಕೆಲಸಕಾರ್ಯಗಳು ನಿಂತೋಯಿತು. ಇಂಥ ಸಂದರ್ಭದಲ್ಲಿ ಜನರ ಸಂಕಷ್ಟನ ಮೇಲಿದ್ದಂಥ ದೇವತೆಗಳು ಗಮನಿಸಿ ಸೂರ್ಯ ಹುಟ್ಟದ ಕಾರಣ ಸಾಕಷ್ಟು ಸಮಸ್ಯೆಗಳಾಯಿತು. ಇದರಿಂದ ಬ್ರಹ್ಮನ ಹತ್ರ ಹೋಗ್ತಾರೆ ದೇವನ ದೇವತೆಗಳು. ಬ್ರಹ್ಮ ಹೇಳ್ತಾರೆ ಆಕೆ ಪತಿವ್ರತೆ, ಹಾಗಾಗಿ ಶಾಪವಿದ್ದಂಥ ಆಕೆಯ ಬಳಿನೇ ಹೋಗಬೇಕು ಅಂತ ಹೇಳ್ತಾರೆ. ಬ್ರಹ್ಮಾದಿ ದೇವತೆಗಳೆಲ್ಲ ಅತ್ರಿಮುನಿ ಆಶ್ರಮದ ಬಳಿ ಬರ್ತಾರೆ. ಎಲ್ಲರೂ ಅನಸೂಯ ದೇವಿಗೆ ವಂದಿಸ್ತಾರೆ. ಅಲ್ಲಿದ್ದಂಥ ಋಷಿಮುನಿಗಳಿಗೆ ಎಲ್ರಿಗೂ ಋಷಿ ದಂಪತಿಗಳಿಗೆ ಆಶ್ಚರ್ಯ. ಬ್ರಹ್ಮ ಇಂದ್ರ ಮೊದಲಾದವರೆಲ್ಲರೂ ಬಂದಿದ್ದಾರಲ್ಲ, ಅದಕ್ಕೆ ಇವ್ರಿಗೆಲ್ರಿಗೂ ಆಶ್ಚರ್ಯ ಆಗುತ್ತೆ. ಯಾಕೆ ಬಂದರು ಅಂತ ಕೇಳೋಕೆ ಮೊದಲೇ ಇವ್ರುಗಳೇ ಕೇಳ್ತಾರೆ, ತಾಯಿ ಕೌಶಿಕನ ಪತ್ನಿ ಸುಮತಿಯ ಶಾಪದಿಂದ ಲೋಕವೆಲ್ಲ ಅಸ್ವಸ್ಥ ಆಗಿದೆ, ಹಾಗಾಗಿ ಜನರು ಪಶು ಪಕ್ಷಿಗಳು ಆಹಾಕಾರ ಪಡ್ತಿದ್ದಾರೆ, ಅದರಿಂದ ನೀವು ಪ್ರಸನ್ನಳಾಗಿ
ಸುಮತಿಗೆ ತಿಳಿ ಹೇಳಬೇಕು ಅಂತ ಕೇಳ್ಕೊಳ್ತಾರೆ. ಹಾಗಾಗಿ ಅತ್ರಿ ಅನಸೂಯವರು ದೇವತೆಗಳ ಜೊತೆ ಸುಮತಿಯ ಮನೆಗೆ ತೆರಳ್ತಾರೆ. ತಾವು ಬಂದ ಕಾರಣ ಅಂತ ತಿಳಿಸ್ತಾರೆ. ಇದು ದೇವ ಕಾರ್ಯ, ನೀನು ಮಾಡಲೇಬೇಕು ಅಂತ ಕೇಳ್ಕೊಳ್ತಾರೆ. ಸೂರ್ಯನಿಗೆ ಕೊಟ್ಟ ಶಾಪವನ್ನು ಹಿಂದೆ ಪಡ್ಕೊಂಡು ಲೋಕವನ್ನು ಉಳಿಸು ಅಂತ ಕೇಳ್ತಾರೆ. ಅದಕ್ಕೆ ಸುಮತಿ ಹೇಳ್ತಾರೆ, ನೀವು ಹೇಳೋದು ನಿಜ, ಆದರೆ ಸೂರ್ಯ ಏನಾದ್ರು ಉದಯಿಸಿದ್ರೆ ನನ್ನ ಗಂಡ ಮರಣವಂತಾನೆ, ಹಾಗಾಗಿ ನಾನು ಶಾಪವನ್ನು ಹಿಂದೆ ತೆಗೆದುಕೊಳ್ಳ ಅಂತ ಹೇಳ್ತಾರೆ. ಆಗ ಆ ಮಾತೆ ಅನಸೂಯ ದೇವಿ ಹೇಳ್ತಾರೆ, ತಂಗಿ ಸುಮತಿ, ನಿನ್ನ ಶಾಪವನ್ನು ಹಿಂಪಡೆ, ನಾನು ನನ್ನ ಶಕ್ತಿಯಿಂದ ನಿನ್ನ ಗಂಡನನ್ನು ಬದುಕಿಸ್ಕೊಡ್ತೀನಿ ಅಂತ ಹೇಳ್ತಾರಂತೆ. ಆಗ ಸುಮತಿ ಶಾಪನ ಹಿಂಪಡಿತಾರೆ. ಮಾತೆ ಅನಸೂಯಾದೇವಿ ಕೊಟ್ಟ ಮಾತಿನಂತೆ ಆಕೆಯ ಪತಿಯನ್ನು ಬದುಕಿಸಿಕೊಡ್ತಾರೆ. ದೇವನ ದೇವತೆಗಳು ಮಾತೆ ಅನಸೂಯಾದೇವಿಗೆ ಹೇಳ್ತಾರೆ, ನೀವು ದೇವ ಕಾರ್ಯವನ್ನು ಮಾಡಿಕೊಟ್ಟಿದ್ದೀರಿ, ನಾವೆಲ್ಲರೂ ಸಂತುಷ್ಟರಾಗಿದ್ದೇವೆ, ಬೇಕಾದ ವರ ಕೇಳಿ ನಾವು ಕೊಡ್ತೀವಿ ಅಂತ. ಮಾತೆ ಅನಸೂಯಾದೇವಿ ಹರಿಹರ ಬ್ರಹ್ಮರು ನನ್ನ ಮಕ್ಕಳಾಗಲಿ ಅಂತ ವರವನ್ನು ಬೇಡ್ಕೊಳ್ತಾರೆ. ಕೆಲವೇ ಕ್ಷಣಗಳಲ್ಲಿ ದತ್ತಪೀಠನ ತಲುಪ್ತಾ ಇದ್ದೀವಿ. ದತ್ತಪೀಠದ ಕುರಿತಾದ ಮಾಹಿತಿನ ನಂತರದಲ್ಲಿ ಹಂಚಿಕೊಳ್ತೀನಿ. ನಮಸ್ಕಾರ ಸ್ನೇಹಿತರೆ, ಇವತ್ತು ವಿಶೇಷವಾಗಿ ದತ್ತಪೀಠಕ್ಕೆ ಬಂದಿದ್ದೀವಿ. ಶ್ರೀ ಗುರು ದತ್ತಾತ್ರೇಯರ ದರ್ಶನ ಮಾಡೋಣ ಅಂತ. ಭಾಳ ವಿಶೇಷವಾಗಿದೆ ಜಾಗ, ತುಂಬ ಚಳಿ ಚಳಿ ಚಳಿ. ಪೊಲೀಸ್ನವರು ಇವರೆಲ್ಲ ಹೆಂಗೆ ಕಾರ್ಯನಿರ್ವಹಿಸೋದವ್ರು ಗೊತ್ತಿಲ್ಲ, ತುಂಬಾ ಚಳಿ ವಾತಾವರಣ ಇದು. ಒಮ್ಮೆ ಬಂದರೆ ನಿಮಗೆ ಗೊತ್ತಾಗುತ್ತೆ. ಸೊ ಇಲ್ಲಿ ಅಲೋಯನ್ಸ್ ಇಲ್ಲ ಒಳಗಡೆ ನಿಮಗೆ ವಿಡಿಯೋ ಶೂಟ್ ಮಾಡಲಿಕ್ಕೆ. ಸೊ ಎಷ್ಟಾಗುತ್ತೋ ಅಷ್ಟು ತೋರಿಸ್ತೀನಿ. ಹೋಗೋದಾ? ನಡ್ರಿ. ಹಾಂ, ಸೊ ಎಷ್ಟಾಗುತ್ತೋ ಅಷ್ಟು ತೋರಿಸೋ ಪ್ರಯತ್ನ ಮಾಡ್ತೀನಿ, ನೋಡೋಣ ಬನ್ನಿ. ಇಲ್ಲಿನ ಮಣ್ಣಿನ ತೊಗೊಂಡೋಗೋದು ಭಾಳ ವಿಶೇಷವಾದಂಥದ್ದು. ನೀವೇನು ನೋಡ್ತೀರಿ, ಇದೇ ದತ್ತಪೀಠ. ಇಲ್ಲಿ ಇವತ್ತು ದತ್ತ ಜಯಂತಿ ಇರೋದ್ರಿಂದ ಅವಕಾಶಗಳಿಲ್ಲ ಇಲ್ಲಿ ವಿಡಿಯೋ ಶೂಟ್ ಮಾಡಲಿಕ್ಕೆ. ಬೇರೆ ಫ್ರೀ ಟೈಮಲ್ಲಿ ಬಂದರೆ ಅವಕಾಶ ಕೊಡ್ತಾರೆ ಅಂತ ಕೇಳ್ಪಟ್ಟೆ, ನೋಡಬೇಕು. ಸೊ ಇದನ್ನ ಹೊರಗಡೆಯಿಂದನೇ ನಿಮಗೆಲ್ಲ ನೋಡಿಸ್ತಾ ಇದ್ದೀನಿ. ಹಾಗೆ ಆಗಲಿ ಅಂತ ದೇವಾನುದೇವತೆಗಳು ಹರಿಸ್ತಾರೆ. ಅದರಂತೆ ಬ್ರಹ್ಮನ ಅಂಶದಲ್ಲಿ ಚಂದ್ರನು, ವಿಷ್ಣುವಿನ ಅಂಶದಲ್ಲಿ ದತ್ತನು, ಹಾಗೆ ಈಶ್ವರನ ಅಂಶದಿಂದ ದುರ್ವಾಸನು ಹುಟ್ಟುತ್ತಾರೆ. ಹೀಗೆ ಅನಸೂಯಾದೇವಿ ಮೂರು ಮಕ್ಕಳನ್ನು ಪಾಲಿಸ್ತಾರೆ. ಮಕ್ಕಳು ಬೆಳೆದು ದೊಡ್ಡವರಾಗ್ತಾರೆ. ನಂತರ ತಂದೆ ತಾಯಿ ಅಪ್ಪಣೆ ಪಡೆದು ಚಂದ್ರಮಂಡಲಕ್ಕೆ ಹೋಗ್ತಾರೆ. ದುರ್ವಾಸನು ನೆನೆದಾಗ ಬರುವಂತೆ ತಪಸ್ಸಿಗೆ ಹೋಗ್ತಾರೆ. ಇನ್ನು ದತ್ತನು ತಂದೆ ತಾಯಿಯ ಸೇವೆಯಲ್ಲೇ ಉಳಿತಾರೆ. ಬ್ರಹ್ಮ ವಿಷ್ಣು ಮಹೇಶ್ವರರ ಅವತಾರವೇ ಶ್ರೀ ಗುರು ದತ್ತಾತ್ರೇಯರು. ನಾನು ಅವಾಗಲೇ ತಿಳಿಸ್ತಾನಲ್ಲ, ಅದೇ ರೀತಿ ದತ್ತ ಪದರ ಅರ್ಥ ಕೊಟ್ಟಿದ್ದು ಅಂತ. ತ್ರಿಮೂರ್ತಿಗಳು ತಮ್ಮನ್ನು ತಾವೇ ಋಷಿ ದಂಪತಿಗಳಾದಂಥ ಶ್ರೀ ತ್ರಿಮುನಿಗಳು ಹಾಗೆ ಶ್ರೀ ಮಾತೆ ಅನಸೂಯ ದೇವರಿಗೆ ಪುತ್ರನ ರೂಪದಲ್ಲಿ ಅರ್ಪಿಸಿಕೊಂಡಿದ್ದರಿಂದ ದತ್ತ ಅಂತ ಕರೆಯಲ್ಪಡುತ್ತೆ. ಹಾಗಾಗಿ ಅವರು ಅತ್ರಿಯ ಪುತ್ರನಾದ್ದರಿಂದ ಆತ್ರೇಯನೆಂದು ಹೆಸರು ಬರುತ್ತೆ. ಇನ್ನು ದತ್ತಾತ್ರೇಯರ ಸುತ್ತ ನಾಲ್ಕು ನಾಯಿಗಳು ನಿಂತಿರ್ತವಲ್ಲ, ಅದು ನಾಲ್ಕು ವೇದಗಳನ್ನು ಸಂಕೇತಿಸುತ್ತದೆ. ಇನ್ನು ಹಸು ಕಾಮದೇವನ ರೂಪದಲ್ಲಿರುತ್ತೆ. ವಿಶೇಷವಾಗಿ ನವಂಬರ್ ಡಿಸೆಂಬರ್ ತಿಂಗಳುಗಳಲ್ಲಿ ವಾರ್ಷಿಕ ಹಬ್ಬವಾಗಿ ದತ್ತ ಜಯಂತಿನ ಆಚರಿಸ್ಕೊಂಬರ್ತಾ ಇರ್ತಕ್ಕಂಥದ್ದು. ಶ್ರೀ ಗುರು ದತ್ತಾತ್ರೇಯ ಸ್ವಾಮಿಯವರ ಗದ್ದುಗೆ ಇದೆಯಲ್ಲ, ಅಲ್ಲಿ ನಿತ್ಯ ನಂದಾದೀಪ ಉರಿಯುತ್ತೆ. ಹಾಗೆ ಪಾದುಗೆಗಳಿಗೆ ನಿತ್ಯ ಪುಷ್ಪಾಲಂಕಾರ ಕೂಡ ಜರುಗುತ್ತೆ. ಇನ್ನು ದತ್ತಗಿರಿ, ದತ್ತಪೀಠ, ಬಾಬಾ ಬುಡನ್ಗಿರಿ ಅಂತ ಕೂಡ ಈ ಸ್ಥಳನ ಕರೆಯೋದು ವಿಶೇಷ. ಬೇಸಿಗೆ ಸಮಯದಲ್ಲೂ ಕೂಡ ಗುಹೆಯೊಳಗೆ ನೀರು ಜುನುಗ್ತಾ ಇರ್ತಕ್ಕಂಥದ್ದು ಮತ್ತೊಂದು ಇಲ್ಲಿನ ವೈಶಿಷ್ಟ್ಯ. ಇನ್ನು ಕೆಲ ದಿನಗಳ ಹಿಂದಷ್ಟೇ ಸುಪ್ರೀಂ ಕೋರ್ಟ್ ಹಿಂದೂ ಅರ್ಚಕರನ್ನು ಇಲ್ಲಿ ಪೂಜೆ ಮಾಡಲಿಕ್ಕೆ ನೇಮಕ ಮಾಡಿರ್ತಕ್ಕಂಥದ್ದು ಎಲ್ಲರಲ್ಲೂ ಹರ್ಷವನ್ನುಂಟು ಮಾಡಿದೆ. ಗುಹೆಯ ಎಡಭಾಗದಲ್ಲಿರುವ ಗದ್ದುಗೆ ಶ್ರೀ ಮಾತೆ ಅನಸೂಯಾದೇವಿಯವರು ತಪಸ್ಸುಗೈದಂಥ ಜಾಗ ಅಂತಕ್ಕಂಥದ್ದು ಇನ್ನಷ್ಟು ಪಾವಿತ್ರ್ಯತೆಯನ್ನು ಹೆಚ್ಚಿಸಿದೆ. ಮಾತೆ ಅನಸೂಯಾದೇವಿಯವರ ಗದ್ದುಗೆಯ ಎಡಭಾಗದಲ್ಲಿರ್ತಕ್ಕಂಥ ಗಂಧದ ಬಾವಿ, ಅಲ್ಲಿ ಸಿಗ್ತಕ್ಕಂಥ ಮಣ್ಣೇನಿದೆ ಅದು ಬಹಳ ಪವಿತ್ರವಾದಂಥ ಮಣ್ಣು, ಅದನ್ನು ಮನೆಗೆ ತೊಗೊಂಬರೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ಅನ್ನೋ ಒಂದು ನಂಬಿಕೆ ಇವತ್ತಿಗೂ ಎಲ್ಲರಲ್ಲೂ ಇದೆ. ಆ ಮಣ್ಣಿನಿಂದಲೇ ರೊಟ್ಟಿ ಮಾಡಿ ಅವರ ಗದ್ದುಗೆ ಮುಂಭಾಗದಲ್ಲಿರ್ತಕ್ಕಂಥ ರಂಧ್ರದ ಮೂಲಕ ಬಂದಂಥ ಭಕ್ತಾದಿಗಳಿಗೆ ರೊಟ್ಟಿ ರೂಪದಲ್ಲಿ ಕೊಡ್ತಿರುವಂತಕ್ಕಂಥದ್ದು ಮತ್ತೊಂದು ವಿಶೇಷ. ಹರಿ ಓಂ ತತ್ಸದ್ ಜೈ ಗುರುದತ್ತ, ಇದು ಶ್ರೀ ಗುರು ದತ್ತಾತ್ರೇಯರ ಮಂತ್ರವಾಗಿರುತ್ತೆ. ಇದನ್ನು ಪಠಿಸೋದ್ರಿಂದ ಉಳಿತಾಗುತ್ತೆ. ಇದು ಕ್ಯೂನಲ್ಲಿ ಬರ್ತಕ್ಕಂಥದ್ದು, ಒಬ್ಬ ವ್ಯಕ್ತಿ ಮಾತ್ರ ಇಲ್ಲಿ ಹೋಗ್ಬೋದು, ಅಷ್ಟೇ ಜಾಗ ಇರೋದು. ಆ ಥರ ವಿಶೇಷವಾಗಿ ಒಂದು ವ್ಯವಸ್ಥೆ ಮಾಡಿದ್ದಾರೆ ಇಲ್ಲಿ.
ಪ್ರಭುಜಿಯವರು ಇಲ್ಲೊಂದು ವಿದ್ಯಮಾನ ನಡೀತದೇನಂದ್ರೆ ದರ್ಶನದ ಸಮಯ ಮುಗಿದಿದೆ ಅಂತ ಸರಿ ಸುಮಾರು ಒಂದೂವರೆ ಸಾವಿರ ಜನ ಇತ್ತು ಯಾರಿಗೂ ಅವಕಾಶ ಮಾಡಿಕೊಡ್ಲಿಲ್ಲ ಆದರೆ ಭಕ್ತಾದಿಗಳ ಬಜರಂಗಿಗಳ ಒತ್ತಾಯದ ಮೇರೆಗೆ ಓಪನ್ ಮಾಡಿದ್ರು ನಮ್ಮೆಲ್ರಿಗೂ ದರ್ಶನ ಭಾಗ್ಯ ಸಿಕ್ತು ಭಗವಂತನ ನೋಡಲಿಕ್ಕೆ ಎಲ್ಲರೂ ಕಣ್ ತುಂಬಿಸ್ಕೊಂಡ್ವಿ ಈಗಿಲ್ಲಿ ತಿಪ್ಟೂರಿನಿಂದ ತಂದಂಥ ಪ್ರಸಾದನ ವಿನಿಯೋಗ ಮಾಡ್ತಾ ಇದ್ದಾರೆ ಶ್ರೀ ಗುರು ದತ್ತಾತ್ರೇಯರ ಕುರಿತಾದ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದ್ರೆ ಲೈಕ್ ಕಮೆಂಟ್ ಶೇರ್ ಮಾಡಿ ಅದಕ್ಕೂ ಮೊದಲು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿರಿ ಎಲ್ರಿಗೂ ಒಳ್ಳೆಯದಾಗಲಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಭಾರತ್ ಜೈ ಶ್ರೀರಾಮ್ ಜೈ ಜೈ ಶ್ರೀರಾಮ್.